ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇವತ್ತು ಶುಭ ಶುಕ್ರವಾರ, ಆಗಸ್ಟ್ 5ನೇ ತಾರೀಕು. ಸಕಲ ಇಷ್ಟಾರ್ಥ ಸಿದ್ಧಿ ದೇವಿ, ಸಿರಿ ಸಂಪತ್ತಿನ ಅಧಿದೇವತೆ, ಶ್ರಾವಣ ಮಾಸದ ಸಡಗರ, ವರಮಹಾಲಕ್ಷ್ಮಿ ಆಚರಣೆಯ ಸಂಭ್ರಮ, ಮಳೆಯ ನಡುವೆ ಹಬ್ಬದ ಖರೀದಿಯಂತೂ ತುಂಬ ದೊಡ್ಡದು. ಈ ಹೊತ್ತಿನ ನ್ಯೂಸ್ ಸ್ಪೆಷಲ್, ವರವ ಕೊಡೆ ವರಮಹಾಲಕ್ಷ್ಮಿ. ರಾಜ್ಯದೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿ ಕಾಣಿಸ್ತಾ ಇದೆ. ಹಬ್ಬಕ್ಕೆ ಜೋರಾಯಿತು ಖರೀದಿ ಕೂಡ. ವರಮಹಾಲಕ್ಷ್ಮಿ ಪೂಜೆಗೆ ತಟ್ಟಿದೆ ಬೆಲೆ ಏರಿಕೆ, ಬಿಸಿಯೂ ಹೌದು. ಬ್ರೇಕಿಂಗ್ ನ್ಯೂಸ್. ಬೆಲೆ ಗಗನಕ್ಕೇರಿದೆ. 1 ಕೆಜಿ ತಗೋಬೇಕು ಅನ್ಕೊಂಡ್ರೆ ಅರ್ಧ ಕೆಜಿ. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ. ನೀವು ಅದನ್ನ ಬದಲಾಯಿಸಿ, ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅರ್ಧ ಕೆಜಿ ತಗೊಂಡು 1/2 ಕೆಜಿ, ಒಟ್ಟಿನಲ್ಲಿ ಹಬ್ಬ ಅಂತೂ ಮಾಡೇ ಮಾಡ್ತಾರೆ. ಜೊತೆಗೆ ಒಂದಷ್ಟು ಏನೋ ಖರೀದಿ ಜೋರಾಗಿ ನಡೆದಿದೆ, ಚೆನ್ನಾಗಿ. ಹೂವು, ಹಣ್ಣು, ತರಕಾರಿ ಬೆಲೆಗಳು ಎಲ್ಲವೂ ಕೂಡ ಗಗನಕ್ಕೇರಿದ್ದರೂ ಬೈಕಂಡೆ ತಗೋತಾರೆ ಜನ. ಏ, ಏನಿಷ್ಟ ಆಗೋಯ್ತಲ್ಲ, ಇಷ್ಟು ಕೊಡು, ಕಡೆ ಮಾಡ್ಕೋ ಅಂತೆಲ್ಲ ಒಂದಷ್ಟು ಅವ್ರಿಗೂ ಹೇಳ್ತಾರೆ. ಆಗಲ್ಲ ಅಂತ ಅವರು ವ್ಯಾಪಾರಿ ಚೌಕಾಸಿ ಎಲ್ಲ ನಡೆಯುತ್ತೆ. ಇದು ಬೆಂಗಳೂರಿನ ಕೆ ಆರ್ ಮಾರ್ಕೆಟಲ್ಲಿ ಕಂಡು ಬಂದಂಥ ದೃಶ್ಯ, ಅನಿವಾರ್ಯ. ಒಂದು ಇನ್ನೊಂದು, 2 ವರ್ಷದಿಂದ ಹಬ್ಬನೇ ಚೆನ್ನಾಗಿ ಮಾಡಿಲ್ಲ, ಈ ವರ್ಷ ಆರೋ ಚೆನ್ನಾಗಿ ಮಾಡೋಣ, ಇಲ್ಲ ನಮಗೆ ಕೊರತೆನೇ ಲಕ್ಷ್ಮಿ, ಆಕೆ ಆಶೀರ್ವಾದ ಮಾಡಿದ್ರೆ 2 ವರ್ಷದಿಂದ ಏನೇನಾಗಿದೆ ಅದೊಂಚೂರು ರಿಕವರ್ ಆಗ್ಬೋದು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬೈಕ್ ಅಂಡೆ ಗ್ರಾಹಕರು ಖರೀದಿಗಳು ಮಾಡ್ತಿದ್ದ ದೃಶ್ಯ ಕಂಡು ಬಂತು. ಇವತ್ತು ಅಷ್ಟೇ, ನಿನ್ನೆ ಇವತ್ತು ಎಲ್ಲ ಭರ್ಜರಿಯಾಗಿ ಕೆ ಆರ್ ಮಾರುಕಟ್ಟೆ, ಇದು ಹೃದಯ ಭಾಗದಲ್ಲಿರುವಂಥ ಅತಿ ದೊಡ್ಡ ಏಷ್ಯಾದ ಒಂದು ಅತಿ ದೊಡ್ಡ ಮಾರುಕಟ್ಟೆಯಲ್ಲಿ ಒಂದು. ಸೊ ಹಾಗಾಗಿ ಅದು ದೃಶ್ಯ ತೋರಿಸಿದ್ವಿ. ಇದನ್ನು ಹೊರತುಪಡಿಸಿ ಬೆಂಗಳೂರು ಸಿಟಿಗೆ ಯೋಚನೆ ಮಾಡಿದ್ರೆ, ಬೆಂಗಳೂರು ಸಿಟಿಯಾದ್ಯಂತ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಮಾರ್ಕೆಟ್ ಇದೆಯೋ ಎಲ್ಲ ಮಾರ್ಕೆಟಲ್ಲೂ ಇದೇ ದೃಶ್ಯ. ಇಷ್ಟು ಜನ ಇದ್ದಾರೆ ಏರಿಯಾದಲ್ಲಿ ಅನಿಸುವಷ್ಟರ ಮಟ್ಟಿಗೆ ಬೆಳಗ್ಗೆಯಿಂದ ರಾತ್ರಿ ತನಕ. ನಿನ್ನೆ ರಾತ್ರಿ ಅಂತೂ ಎಷ್ಟೋ ಕಡೆ ಮಧ್ಯರಾತ್ರಿ ತನಕ ಟ್ರಾಫಿಕ್ ಜಾಮ್ ಆದಂಥ ಉದಾಹರಣೆಗಳು ಕೂಡ ಇತ್ತು. ಅಂದರೆ ಆ ಮಟ್ಟಕ್ಕೆ ಬಾಳೆಕಂತ ತಗೋಬೇಕು, ಹೂವು ತಗೋಬೇಕು, ಹಣ್ಣುಗಳಿಡಬೇಕು. ಸೊ ಹಾಗಾಗಿ ಭರ್ಜರಿಯಾಗಿ ಆ ವ್ಯಾಪಾರ ನಡೀತಾ ಇತ್ತು. ತರಕಾರಿಗಳು ಒಂದಷ್ಟು ಜನ ಪ್ರೊಆಕ್ಟಿವ್ನೆಸ್ ತೋರಿಸಿರೋರು ವಾರದ ಮುಂಚೆನೆ ಎಲ್ಲ ತಗೊಂಡು ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತಾರೆ. ಬಟ್ ಸ್ಟಿಲ್ ಇವಾಗಲೂ ರೇಟ್ ತುಂಬ ಜಾಸ್ತಿನೇ ಇದೆ.